ವೀಳಿದೆಲೆಯ ಮಹತ್ವ ಕಳಶದ ವೀಳಿದೆ ಪೂಜೆಯ ನಂತರ ಏನು ಮಾಡಬೇಕು ವೀಳಿದೆ ಸನಾತನ ಧರ್ಮದಲ್ಲಿ ಬಹಳ ಪ್ರಾಮುಖ್ಯತೆ ಇದೆ ದೃಷ್ಟಿದೋಷ ನಿವಾರಣೆಗೆ ಯಶಸ್ಸಿಗೆ ಸಮಸ್ಯೆಗಳನ್ನು ನಿವಾರಿಸಲು ಸಂತೋಷಕ್ಕಾಗಿ ಹೀಗೆ ಒಂದೊಂದು ಕಾರಣಕ್ಕೆ ಒಂದೊಂದು ರೀತಿಯಲ್ಲಿ ವೀಳಿದೆಲೆ ಬಳಸಬಹುದಾಗಿದೆ ಹಿಂದೂ ಸಂಪ್ರದಾಯದಲ್ಲಿ ಶುಭ ಕಾರ್ಯಗಳಿಗೆ ತಾಂಬೂಲ ಅತ್ಯವಶ್ಯಕವಾಗಿದೆ ಊಟ ಮುಗಿದ ನಂತರ ತಾಂಬೂಲ ಇರಲೇಬೇಕು ಎನ್ನುವ ಜನರು ಸಹ ಇದ್ದಾರೆ ಮನೆಗೆ ಬಂದ ವ್ಯಕ್ತಿಗಳಿಗೆ ಊಟದ ನಂತರ ತಾಂಬೂಲವನ್ನು ಕೊಡುವುದು ಇನ್ನು ಉಳಿದಿದೆ ವೀಳ್ಯದೆಲೆಯಲ್ಲಿ ಯಾವ ದೇವರು ಇರುತ್ತಾರೆ ಹಾಗೂ ಸಾಮಾನ್ಯವಾಗಿ ಯಾವ ತಪ್ಪನ್ನು ನಾವು ಮಾಡಬಾರದು ಸನಾತನ ಧರ್ಮದಲ್ಲಿ ವೀಳ್ಯದೆಲೆ ಮಹತ್ತರ ಸ್ಥಾನವಿದೆ ಶುಭ ಕಾರ್ಯಗಳೆಲ್ಲದರಲ್ಲೂ ವೀಳ್ಯದೆಲೆ ಬಳಕೆಯಾಗುತ್ತದೆ ಧಾರ್ಮಿಕ ಪೂಜಾ ವಿಧ ವಿಧಾನಗಳಲ್ಲೂ ವೀಳೆ ಬೇಕೇ ಬೇಕು ಇನ್ನು ದಾನ ಕೊಡಲು ಬಾಗಿನ ಕೊಡಲು ಜೊತೆಯಲ್ಲಿ ವೀಳ್ಯದೆಲೆ ಇರಲೇಬೇಕು ಆರೋಗ್ಯಕ್ಕೆ ಕೂಡ ಬಹಳ ಒಳ್ಳೆಯದೆನಿಸಿರುವ ವೀಳ್ಯದೆಲೆ ಎಂದರೆ ಆಂಜನೇಯನಿಗೆ ಇಷ್ಟ ವೀಳ್ಯದೆಲೆಯನ್ನು ಪೂಜೆಯಲ್ಲಿ ಬೇರೆ ಬೇರೆ ರೀತಿ ಬಳಸುವುದರಿಂದ ವಿಭಿನ್ನ ರೀತಿಯ ಲಾಭಗಳನ್ನು ಪಡೆಯಬಹುದಾಗಿದೆ ಹೌದು ಶತ್ರು ಸಂಹಾರಕ್ಕಾಗಿ ಹಣ ಗಳಿಕೆಗಾಗಿ ಉದ್ಯಮ ಗೆಲ್ಲಲು ಸಮಸ್ಯೆಗಳಿಂದ ಕಳಚಿಕೊಳ್ಳಲು ಹೀಗೆ ಅಗತ್ಯ ರೀತಿಯ ಫಲಿತಾಂಶಕ್ಕೆ ತಕ್ಕಂತ ರೀತಿಯಲ್ಲಿ ವೀಳಿದೆಲೆಯ ಬಳಕೆಯಾಗುತ್ತದೆ ಸಂತೋಷ ಸಮೃದ್ಧಿಗಾಗಿ ಜೀವನದಲ್ಲಿ ಏನೇ ಮಾಡಿದರೂ ಸಂತೋಷ ಸಿಗುತ್ತಿಲ್ಲ ನೆಮ್ಮದಿ ಇಲ್ಲ ಎಂದರೆ ಹೀಗೆ ಮಾಡಿ ಮಂಗಳವಾರ ಮತ್ತು ಶನಿವಾರ ದಿನ ಆಂಜನೇಯನಿಗೆ ಸ್ವೀಟ್ ಬೀಡ ನೀಡಿ ಹನುಮಾನ್ ಚಾಲಿಸ ಹೇಳಿಕೊಳ್ಳಿ ಇದರಿಂದ ಬದುಕಲ್ಲಿ ಸಂತೋಷ ಸಮೃದ್ಧಿ ತುಂಬುತ್ತದೆ ಉದ್ಯಮದ ಯಶಸ್ಸಿಗಾಗಿ ಎಷ್ಟೇ ಕಸರತ್ತು ಮಾಡಿದರೂ ಫಲ ಮಾತ್ರ ಶೂನ್ಯ ಎನಿಸುತ್ತಿದ್ದರೆ ನೀವು ಮಾಡಬೇಕಾದಿದ್ದಿಷ್ಟೇ ಐದು ಅಶ್ವತೆ ಎಲೆಗಳನ್ನು ಸೇರಿಸಿ ಒಂದು ಕಟ್ಟು ಮಾಡಿ ಇನ್ನೈದು ವಿಳಿದೆ ಕಟ್ಟು ಮಾಡಿ ಶನಿವಾರದ ದಿನ ನಿಮ್ಮ ಕಚೇರಿಯ ಪೂರ್ವ ದಿಕ್ಕಿನಲ್ಲಿ ಇರಿಸಿ ಲವೆ ವ್ಯಾಪಾರ ಸ್ಥಳದಲ್ಲಿ ದೇವರ ನಿಟ್ಟಲ್ಲಿ ಪೂರ್ವಕ್ಕೆ ಮುಖ ಮಾಡಿ ಎರಡೂ ಕೊಟ್ಟುಗಳನ್ನು ಇರಿಸಿ ಮುಂದಿನ ಶನಿವಾರ ಇದನ್ನು ತೆಗೆದು ಅದೇ ಸ್ಥಳದಲ್ಲಿ ನೀತು ಹಾಕಿ ಇಲ್ಲವೇ ಹರಿಯುವ ನೀರಿನಲ್ಲಿ ಬಿಡಿ ಈ ಎಲೆಗಳು ಯಾವುದೇ ಕಾರಣಕ್ಕೂ ಹರಿದಿರಬಾರದು ಎಂಬುದು ಗಮನದಲ್ಲಿರಲಿ ಹೀಗೆ ಏಳು ಶನಿವಾರಗಳ ಕಾಲ ಮಾಡುವುದರಿಂದ ಯಶಸ್ಸು ಸಿಗಲಾರಂಭಿಸುತ್ತದೆ ಆಸೆಗಳ ಈಡೇರಿಕೆಗಾಗಿ ಅಮ್ಮನವರನ್ನು ನಂಬಿದವರು ನೀವಾದರೆ ಪ್ರತಿ ಶುಕ್ರವಾರ ತಾಯಿಯ ಪೂಜೆಯಲ್ಲಿ ವೀಳೆದೆಲೆ ಬಳಕೆ ಮಾಡಬೇಕು ನಿಮ್ಮ ಮನದ ಆಸೆಗಳನ್ನು ತಾಯಿಯಲ್ಲಿ ಹೇಳಿಕೊಂಡು ಆಕೆಗೆ ಸಿಹಿ ಬೀಡವನ್ನು ಶುಕ್ರವಾರ ನೀಡಬೇಕು ಹೀಗೆ ಏಳು ಶುಕ್ರವಾರಗಳ ಕಾಲ ಮಾಡುವುದರಿಂದ ಬೈಕೆಗಳು ಈಡೇರುತ್ತವೆ ಅಡೆತಡೆಗಳನ್ನು ತೆಗೆಯಲು ಗಣೇಶನು ಅಡತಡೆಗಳನ್ನು ತೆಗೆಯುವ ಸರ್ವಶಕ್ತ ಗಣಪತಿ ಪೂಜೆಯಲ್ಲಿ ವೀಳೆದೆಲೆ ಬಳಸುವ ಮೂಲಕ ಆತನ ಆಶೀರ್ವಾದ ಪಡೆಯಿರಿ ಎಷ್ಟೇ ಕಷ್ಟಪಟ್ಟರೂ ಯಶಸ್ಸಿನ ಹಾದಿಯಲ್ಲಿ ಅಡತಡೆಗಳು ಹೆಚ್ಚುತ್ತಿವೆ ಎನ್ನುಸಿದ್ದರೆ ಎಲೆ ಅಡಿಕೆ ಏಲಕ್ಕಿಯನ್ನು ಸೇರಿಸಿ ಬುಧವಾರ ದಿನ ಗಣಪತಿಗೆ ನೀಡಬೇಕು ಇದರಿಂದ ಅಡೆತಡೆಗಳ ನಿವಾರಣೆಯಾಗುತ್ತದೆ ಗಣಪತಿಗೆ ಸ್ಪೀಡ್ ಬೀಡ ಕೂಡ ಕೊಡುವುದರಿಂದ ವೈವಾಹಿಕ ಬದುಕಿನಲ್ಲಿ ಪ್ರೀತಿ ಹೆಚ್ಚುತ್ತದೆ ದೃಷ್ಟಿದೋಷ ತೆಗೆಯಲು ಹಲವಾರು ಬಾರಿ ನಿಮ್ಮ ಏಳಿಗೆ ಸಂತೋಷದ ಮೇಲೆ ಕೆಟ್ಟ ಕಣ್ಣು ಬಿಡುವುದುಂಟು ಇದರಿಂದ ನಕಾರಾತ್ಮಕ ಶಕ್ತಿಗಳು ಪ್ರಾಬಲ್ಯ ಸಾಧಿಸಲು ಶುರು ಮಾಡುತ್ತವೆ ಇದಕ್ಕಾಗಿ ಮನೆಯ ಯಜಮಾನನಿಗೆ ವಿಳೆದೆಲೆಯ ಒಳಗೆ ಏಳು ಗುಲಾಬಿ ದಳಗಳನ್ನು ಇಟ್ಟು ತಿನ್ನಲು ಕೊಡಬೇಕು ಇದಿಲ್ಲದಿದ್ದಲ್ಲಿ ಯಾರಿಗೆ ದೃಷ್ಟಿ ನಿವಾರಿಸಬೇಕೋ ಅವರಿಗೆ ಕೊಡಬೇಕು ಇದರಿಂದ ದೃಷ್ಟಿ ನಿವಾರಣೆಯಾಗುತ್ತದೆ ನಕಾರಾತ್ಮಕತೆ ಉಳಿಸಲು ಮನೆಯಲ್ಲಿ ಯಾರಿಗೂ ಆರೋಗ್ಯ ಸರಿ ಇರದಿದ್ದರೆ ಅಥವಾ ಸಮಸ್ಯೆಗಳು ಹೆಚ್ಚಿದರೆ ಆಗ ಮನೆಯನ್ನು ಸ್ವಚ್ಛಗೊಳಿಸಿ ಬಳಿಕ ಮನೆಯ ಮುಖ್ಯ ದ್ವಾರದ ಬಳಿ ನೀರಿನಿಂದ ತೊಳೆದು ವೀಳೆದೆಲೆಯನ್ನು ಬಾಗಿಲ ಮೇಲೆ ನೇತು ಹಾಕಿ ಅದರ ಮೇಲೆ ಅರ್ಶಿನದಿಂದ ಶ್ರೀ ಬರೆಯಿರಿ ಈ ಎಲೆಯನ್ನು ಪ್ರತಿದಿನ ಬದಲಾಯಿಸಿ ಎಲೆ ಒಣಗಲು ಬಿಡಬೇಡಿ ವೀಳ್ಯದೆಲೆ ತುದಿಯಲ್ಲಿ ಲಕ್ಷ್ಮೀ ವಾಸ ವೀಳ್ಯದೆಲೆ ಬಲಭಾಗದಲ್ಲಿ ಬ್ರಹ್ಮದೇವರ ವಾಸ ವೀಳ್ಯದೆಲೆ ಮಧ್ಯದಲ್ಲಿ ಸರಸ್ವತಿ ದೇವಿ ವೀಳ್ಯದೆಲೆ ಎಡಭಾಗದಲ್ಲಿ ಪಾರ್ವತಿ ದೇವಿ ದೆಲೆ ಸಣ್ಣ ದಂಟಿನಲ್ಲಿ ಮಹಾವಿಷ್ಣುವಿನ ವಾಸ ವೀಳ್ಯದೆಲೆ ಹಿಂಭಾಗದಲ್ಲಿ ಚಂದ್ರದೇವತೆ ವಾಸ ವೀಳ್ಯದೆಲೆ ಎಲ್ಲಾ ಮೂಲೆಗಳಲ್ಲಿ ಪರಮೇಶ್ವರನ ವಾಸ ವೀಳ್ಯದೆಲೆಯ ಬುಡದಲ್ಲಿ ದೇವತೆಯ ವಾಸ ಈ ಕಾರಣಕ್ಕಾಗಿ ತಾಂಬೂಲ ಹಾಕಿಕೊಳ್ಳುವಾಗ ತುದಿ ಭಾಗ ತೆಗೆದು ಹಾಕಿಕೊಳ್ಳುವುದು ವೀಳ್ಯದೆಲೆ ತೊಟ್ಟಿನಲ್ಲಿ ಅಹಂಕಾರ ದೇವತೆ ಹಾಗೂ ದಾರಿದ್ರ್ಯ ದೇವತೆ ಇರುತ್ತಾರೆ ಆದುದರಿಂದಲೇ ವೀಳ್ಯದೆಲೆ ಹಾಕಿಕೊಳ್ಳುವರು ತೊಟ್ಟನ್ನು ಮುರಿದು ಹಾಕುತ್ತಾರೆ ಅಹಂಕಾರ ಹಾಗೂ ದಾರಿದ್ರ್ಯ ಲಕ್ಷ್ಮಿ ಬರಬಾರದೆಂಬ ಅರ್ಥ ವೀಳ್ಯದೆಲೆ ಮಧ್ಯಭಾಗದ ನಂತರ ಮನ್ಮಥನ ವಾಸ ಈ ಎಲ್ಲ ದೇವರುಗಳು ಇರೋದ್ರಿಂದಾನೇ ವೀಳ್ಯದೆಲೆ ತಾಂಬೂಲಕ್ಕೆ ಇಷ್ಟು ಮಹತ್ವ ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ತುದಿ ಬರುವ ತರಹ ಇಟ್ಟು ದೇವರಿಗೆ ನೈವೇದ್ಯ ಮಾಡಬೇಕು ಯಾರ ಮನೆಯಲ್ಲಿ ತಾಂಬೂಲ ಕೊಟ್ಟರೂ ದೇವರ ಮುಂದೆ ಇಟ್ಟು ನಮಸ್ಕಾರ ಮಾಡಿ ಆ ನಂತರ ಉಪಯೋಗಿಸಬೇಕು ಶುಭ ಸಮಾರಂಭದಲ್ಲಿ ಹಬ್ಬವನ್ನು ಆಚರಿಸುವಾಗ ತಾಂಬೂಲವನ್ನು ನೀಡುವ ಪದ್ಧತಿ ಇದೆ ಯಾವಾಗಲೂ ವೀಳೆದೆಲೆಯ ತುದಿ ಬಾಳೆಹಣ್ಣಿನ ತುದಿ ನಮ್ಮ ಕಡೆ ಇರಬೇಕು ಈ ರೀತಿ ಇದ್ದಾಗ ಮಾತ್ರ ತಾಂಬೂಲವನ್ನು ಬೇರೆಯವರಿಗೆ ನೀಡಬೇಕು ಮಂಗಳವಾರ ಶುಕ್ರವಾರಗಳಂದು ಯಾವುದೇ ಕಾರಣಕ್ಕೂ ವಿಳಿದೆದೆಲೆ ಹೊರಗೆ ಹಾಕಬಾರದು ವಿಳಿದೆ ತಾಂಬೂಲವನ್ನು ಕೊಡುವಾಗ ವಿಳಿದೆಲೆ ಮುಗಿದು ಹೋಗಿದೆ ಏನು ಅಂದುಕೊಳ್ಳಬೇಡಿ ಎಂದು ಹಣ್ಣು ಮತ್ತು ತೆಂಗಿನ ಕೈಯನ್ನು ಕೊಡಬೇಡಿ ಇದರಿಂದ ನೀವು ಮಾಡುವ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ಅಡಚಣೆ ಉಂಟಾಗುತ್ತದೆ ತಾಂಬೂಲದ ಜೊತೆ ಒಣಗಿದ ವಿಳಿದೆಲೆಯನ್ನು ಕೊಟ್ಟರೆ ಆರ್ಥಿಕವಾಗಿ ನಷ್ಟ ಹಾಗೂ ಅನಾರೋಗ್ಯದ ಸಮಸ್ಯೆಯನ್ನು ಎದುರಿಸಬೇಕಾಗುತ್ತದೆ ತಾಂಬೂಲವನ್ನು ಕೊಡಬೇಕಾದಾಗ ವಿಳಿದೆಲೆ ಹಾಗೂ ಅಡಿಕೆಯನ್ನು ನೋಡಿಕೊಡುವುದು ಉತ್ತಮ ಏಕೆಂದರೆ ಒಂದು ಅದೇನಾದರೂ ಕೊಳತಿದ್ದರೆ ದರಿದ್ರತನ ಬರುವುದು ಕಟ್ಟಿಟ್ಟ ಬುತ್ತಿ ಮನೆಯಲ್ಲಿರುವ ವೀಳಿದೆರೆ ಒಡಗಿದೆ ಎಂದರೆ ಅದನ್ನು ತುಳಸಿ ಬುಡಕ್ಕೆ ಪುಡಿಪುಡಿಯಾಗಿ ಮಾಡಿ ಹಾಕಿ ಇದರಿಂದ ನಿಮ್ಮ ಪಾಪಕರ್ಮಗಳ ಕಳೆದು ಹೋಗುತ್ತದೆ ಎಂಬ ನಂಬಿಕೆ ಇದೆ ಹಸಿರಾಗಿರುವ ಮತ್ತು ಅಂದವಾಗಿ ಹಸ್ತದ ಆಕಾರ ಇರುವ ಎಳೆಯ ವೀಳಿದೆಲೆ ನೈವೇದ್ಯ ಮಾಡಬೇಕು ಮತ್ತು ತಾಂಬೂಲ ಕೊಡಬೇಕು ಕಲಶದ ವಿಳಿದೆದೆರೆಯನ್ನು ಪ್ರಸಾದ ರೂಪವಾಗಿ ಮನೆಯ ಹಿರಿಯರು ಮಾತ್ರ ಹಾಕಿಕೊಳ್ಳಬೇಕು ಹಿರಿಯರು ಯಾರು ಯಾರು ಎಂದು ತಿಳಿದು ಮಾಡಿ ಬೇರೆಯವರು ಹಾಕಿಕೊಳ್ಳಬಾರದು ಮಗಳು ಅಳಿಯ ಇದ್ದರೆ ಹಾಕಿಕೊಳ್ಳಬಹುದು ಕಳಶದ ವಿಲೆ ಒಣಗಿಸಿದರೆ ಅಥವಾ ಕಸದಲ್ಲಿ ಗುಡಿಸಿದರೆ ಆ ಮನೆಗೆ ದಾರಿದ್ರ್ಯ ಬಂದು ಬಿಡುತ್ತದೆ ಕಳಶದ ದೇವಿಯ ಶಾಪವಾಗಿ ಆ ಮನೆಯಲ್ಲಿ ಸಂಪಾದಿಸಿದ ಬೇರೆಯವರ ಪಾಲಾಗಿ ತುಂಬಾ ಕಷ್ಟದ ಜೀವನ ಮಾಡುತ್ತೀರಿ ಸಾಲ ನರಳು ವಿರಿ ಶತ್ರು ಬಾಧೆ ಜಾಸ್ತಿಯಾಗುತ್ತದೆ ಪೂಜಿಸಿದ ಕಳಶದ ವಿಲೆಲೆ ತುಳಸಿ ಕಟ್ಟೆಗೆ ಹಾಕಿದರೆ ಅವರು ಮಾಡಿದ ಪಾಪಕರ್ಮಗಳೆಲ್ಲವೂ ನಿವಾರಣೆಯಾಗುತ್ತದೆ ಬಹಳ ತೇಜವಂತರು ಕಾಂತಿವಂತರು ಆಗಿ ನೆಮ್ಮದಿಯ ಜೀವನ ಮಾಡ್ತಾರೆ ಸರ್ವತೀರ್ಥಗಳು ತುಳಸಿಯಲ್ಲಿ ಇರುವುದರಿಂದ ಸರ್ವಶಿಷ್ಟ ಯಾವ ಸಮಯದಲ್ಲಿ ಹಾಕಬೇಕು ಯಾರು ಹಾಕಬೇಕು ತುಳಿದು ಮಾಡಿ ಕಳಶದ ವೀಳೆದೆಲೆಯನ್ನು ಪೂಜ್ಯ ಭಾವನೆಯಿಂದ ಕುಲದೇವತ ಸ್ಮರಣೆ ಮಾಡಿ ಹರಿವ ನಿಧಿಯಲ್ಲಿ ಬಿಟ್ಟರೆ ಪೂಜಿಸಿದ ದೇವರು ಕುಲಶದ ದೇವರು ಕುಲದೇವರು ಆಶೀರ್ವಾದ ಎಂದೆಂದು ಇದ್ದು ಶಿಷ್ಟಾರ್ಥ ಸಿದ್ಧಿಯಾಗುತ್ತದೆ ಪೂರ್ವವಾಹಿನಿ ಉತ್ತರ ವಾಹಿನಿ ನಿಧಿಗಳಲ್ಲಿ ಮಾತ್ರ ಬಿಡಬೇಕು ನೆನದ ಕರೆಯಲುಗಳು ಬಹಳ ಬೇಗ ಈಡೇರುತ್ತದೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಇದ್ದು ಎಲ್ಲರೂ ಆರೋಗ್ಯವಂತರಾಗಿರುತ್ತಾರೆ ಕಳಶಕ್ಕೆ ಬಿಳಿ ವಿಳಿದೆದೆಲೆ ಇಟ್ಟರೆ ಸ್ತ್ರೀ ದೋಷ ಮತ್ತು ಶಾಪ ಉಂಟಾಗುತ್ತದೆ ದಟ್ಟದಾರಿದ್ರ ಅನುಭವಿಸುತ್ತೀರಿ ಕಳಶಕ್ಕೆ ಇಡುವ ವಿಳಿದೆ ಹಸಿರು ಬಣ್ಣದಾಗಿರಬೇಕು ಎಳೆಯ ಬೀಳಿದೆಲೆ ಆಗಿರಬೇಕು ಹಸ್ತದ ಆಕಾರ ಇರಬೇಕು ಭಿನ್ನವಾಗಿರಬಾರದು ಶನಿವಾರ ಹನುಮನಿಗೆ ಎಲೆಯ ಹಾರ ಹಾಕುವುದರಿಂದ ಅಥವಾ ಎಲೆ ಅಲಂಕಾರವನ್ನು ನೋಡುವುದರಿಂದ ಶುಭವಾಗುತ್ತದೆ ಆಂಜನೇಯನಿಗೆ ಈ ಎಲೆಯ ಹಾರವು ಅತ್ಯಂತ ಪ್ರಿಯವಾದ ಮತ್ತು ಮುಖ್ಯವಾದ ಹರಕೆ ಆಗಿದೆ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಅಂದರೆ ಸೂರ್ಯ ಉದಯಿಸುವ ಮುನ್ನವೇ ಎದ್ದು ತಣ್ಣೀರಿನಿಂದ ಸ್ನಾನ ಮಾಡಿ ಎರಡು ಬೀಳಿದೆಲೆ ಅನ್ನು ತೆಗೆದುಕೊಂಡು ಅಕ್ಷತೆ ಕಾಳುಗಳನ್ನು ಹಾಕಿ ಅದನ್ನು ದಾರದಿಂದ ಕಟ್ಟಿ ನೀವು ಮಾಡಿರುವ ಹಾರಕ್ಕೆ ಈ ಎರಡು ಅಕ್ಷತೆ ಸೇರಿಸಿರುವ ಎಲೆಯನ್ನು ಹಾರದ ಮಧ್ಯ ಭಾಗಕ್ಕೆ ಕಟ್ಟಿ ನಿಮ್ಮ ಮನೋ ಇಚ್ಛೆಯಂತೆ ನೀಡಿರುವಂತೆ ಏನಾದರೂ ಪ್ರಾರ್ಥಿಸಿ ಮನೆಯ ಹತ್ತಿರ ಇರುವ ಯಾವುದಾದರೂ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಈ ವೀಳ್ಯದೆಲೆ ಹಾರವನ್ನು ಅರ್ಪಿಸಬೇಕು ಆಂಜನೇಯನ ಹೆಸರಿನಲ್ಲಿ ಅರ್ಚನೆ ಮಾಡಿಸಬೇಕು ನಂತರ ಮೂರು ಪ್ರದಕ್ಷಿಣೆ ಹಾಕಿ ಬಂದು ಈ ಸ್ಥಳಕ್ಕೆ ಅಂದರೆ ದೇವಸ್ಥಾನದಲ್ಲಿ ಕುಳಿತು ಹನುಮಾನ್ ಚಾಲಿಸವನ್ನು ಭಕ್ತಿಯಿಂದ ಪಠಿಸಬೇಕು ಹೀಗೆ ಸತತ ಮೂರು ವಾರ ಇಲ್ಲವಾದರೆ ಐದು ವಾರ ಮಾಡುವುದರಿಂದ ನೀವು ಅಂದುಕೊಂಡ ಕೆಲಸಗಳು ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಬರುವುದು ಖಚಿತ ನೀವು ಮಾಡಲೇಬೇಕಾದ ಶುಭ ದಿನಗಳು ಅಂದರೆ ಮಂಗಳವಾರ ಹಾಗೂ ಶನಿವಾರದ ದಿನಗಳು ಈ ರೀತಿ ವ್ರತ ಪಾಲನೆ ಮಾಡಿ ಹನುಮನ ಕೃಪೆಗೆ ಪಾತ್ರರಾಗುವುದಲ್ಲದೆ ನಿಮ್ಮ ಜೀವನ ಸಕಲ ಸಂಕಷ್ಟಗಳು ದೂರ ಆಗಿ ಶುಭ ಫಲವನ್ನು ಕಾಣುತ್ತೀರಿ ಹತ್ತು ನಿಯಮಗಳನ್ನು ಪಾಲಿಸಿದರೆ ನಿಮಗೆಲ್ಲ ಯಾವುದೇ ರೀತಿಯ ತೊಂದರೆ ಆಗುವುದಿಲ್ಲ ಸ್ವಾಮಿಗೆ ಚಿಗುರು ಬೀಳಿದೆಲೆ ಹಾರವನ್ನು ಹಾಕಿದರೆ ಕಾಯಿಲೆಯಿಂದ ನರಳುವವರು ಬೇಗ ಗುಣಮುಖರಾಗುತ್ತಾರೆ ಮನೆಯಲ್ಲಿ ಮಾಂತ್ರಿಕ ಕಾಟ ಇರುವವರು ಆಂಜನೇಯ ಸ್ವಾಮಿಗೆ ಚಿಗುರು ಬೀಳಿದೆಲೆ ಹಾರ ಹಾಕಿದರೆ ಮಾಂತ್ರಿಕ ಬಾಧೆ ನಿವಾರಣೆಯಾಗುತ್ತದೆ ಸಂಸಾರದಲ್ಲಿ ನೆಮ್ಮದಿ ಇಲ್ಲದವರು ಸ್ವಾಮಿಗೆ ವೀಳ್ಯದೆಲಹಾರ ಹಾಕಿಸಿದರೆ ಸಂಸಾರದಲ್ಲಿ ನೆಮ್ಮದಿ ಸಿಗುತ್ತದೆ ಸಣ್ಣ ಮಕ್ಕಳು ಎಷ್ಟೇ ಆಹಾರ ತಿಂದರೂ ತುಂಬಾ ಸಣ್ಣಗಿದ್ದು ನಿಶಕ್ತರಾಗಿದ್ದರೆ ಇಂತಹ ಸಮಯದಲ್ಲಿ ಸ್ವಾಮಿಗೆ ವೀಳ್ಯದೆಲಹಾರ ಹಾಕಿಸಿ ಪ್ರಾರ್ಥಿಸಿದರೆ ಮಕ್ಕಳು ಆರೋಗ್ಯ ಚೆನ್ನಾಗಿದ್ದು ಚೆನ್ನಾಗಿ ಬೆಳೆಯುತ್ತಾರೆ ವ್ಯಾಪಾರ ಮಾಡ ಅಂತಹವರು ಸ್ವಾಮಿಗೆ ಹಾರ ವೀಳೆದೆಲೆ ಹಣ್ಣುಗಳು ಹಾಗೂ ದಕ್ಷಿಣ ಸಮೇತ ತಾಂಬೂಲ ದಾನ ಮಾಡಿದರೆ ವ್ಯಾಪಾರ ಚೆನ್ನಾಗಿ ಆಗುತ್ತದೆ ಯಾವುದೇ ವ್ಯಕ್ತಿಯನ್ನು ಸ್ಥಾಸ್ತರದಿಂದ ನೋಡುತ್ತಿದ್ದರೆ ಅಂತಹವರು ಆಂಜನೇಯ ಸ್ವಾಮಿಗೆ ವೀಳಿದೆಲೆ ಹಾರ ಹಾಕಿಸಿ ಪ್ರಾರ್ಥಿಸಿದರೆ ಬಹಳ ಗೌರವನಿತ ವ್ಯಕ್ತಿಯಾಗುತ್ತಾರೆ ಶನೇಶ್ವರನ ದೃಷ್ಟಿ ಇರುವವರು ಆಂಜನೇನಿಗೆ ವೀಳ್ಯದೆಲೆ ಹಾರ ಹಾಕಿಸಿ ತುಳಸಿ ಅರ್ಚನೆ ಮಾಡಿಸಿದರೆ ಶನಿತೋಷ ನಿವಾರಣೆಯಾಗುತ್ತದೆ ಸುಂದರ ಕಾಂಡ ಪಾರಾಯಣ ಮಾಡಿ ಸ್ವಾಮಿಗೆ ವೀಳಿದೆಲೆ ಹಾರ ಹಾಕಿಸಿದರೆ ಸಕಲ ಕಾರ್ಯಗಳು ಖಂಡಿತವಾಗಿಯೂ ವಿಜಯವಾಗುತ್ತದೆ ಹನುಮಾನ್ ಚಾಲೀಸಾ ಓದಿ ಸ್ವಾಮಿಗೆ ವೀಳಿದೆಲೆ ಹಾರ ಹಾಕಿಸಿ ಪೂಜಿಸಿದರೆ ಪರಮಾತ್ಮನ ಅನುಗ್ರಹ ಎಂದೆಂದೂ ಇರುತ್ತದೆ ನ್ಯಾಯಾಲಯದ ನಡೆಯುವ ವಾದ ವಿವಾದಗಳಲ್ಲಿ ಸ್ವಾಮಿಯನ್ನು ಪ್ರಾರ್ಥಿಸಿ ವೀಳಿದೆಲೆ ಹಾರ ಹಾಕಿಸಿ ಪೂಜಿಸಿ ಪ್ರಸಾದ ತಿಂದರೆ ಜಯವು ಸತ್ಯದ ಕಡೆ ಆಗುತ್ತದೆ ಸರ್ವೇ ಜನ ಸುಖಿನೋಭವಂತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು